ಅಫ್ಘಾನಿಸ್ತಾನ ತಂಡಕ್ಕೆ ನಾಯಕನಾಗಿ ಆಯ್ಕೆಯಾಗಿ ಮೊದಲ ಪಂದ್ಯದಲ್ಲೇ ರಶೀದ್ ಖಾನ್ ಆಲ್ರೌಂಡರ್ ಆಟವನ್ನು ಪ್ರದರ್ಶಿಸಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ತಂಡವನ್ನು ಮುನ್ನಡೆಸಿದ ಅತಿ ಕಿರಿಯ ನಾಯಕ ಅನ್ನೋ ಹೆಗ್ಗಳಿಕೆಗೆ ರಶೀದ್ ಖಾನ್ ಅವರು ಇವಾಗ ಪಾತ್ರರಾಗಿದ್ದಾರೆ ಇಪ್ಪತ್ತರ ಹರೆಯದ ರಶೀದ್ ಖಾನ್ ಹೆಸರಲ್ಲಿ ಇವಾಗ ವರ್ಲ್ಡ್ ರೆಕಾರ್ಡ್ ಒಂದು ಸೃಷ್ಟಿಯಾಗಿದೆ ಬಾಂಗ್ಲಾದ ಚಿತ್ತಗಾಂಗ್ನಲ್ಲಿ ನಡೆದಂಥ ಬಾಂಗ್ಲಾದೇಶ್ ವರ್ಸಸ್ ಅಫ್ಘಾನಿಸ್ತಾನ್ ತಂಡಗಳ ನಡುವಣ ಏಕಮಾತ್ರ ಟೆಸ್ಟ್ ಮೊದಲ ಇನ್ನಿಂಗ್ಸ್ನಲ್ಲಿ ರಶೀದ್ ಖಾನ್ ಅವರು ಅರವತ್ತೊಂದು ಹೆಸರುಗಳಿಗೆ ಐವತ್ತೊಂದು ರನ್ನನ್ನು ಬಾರಿಸಿದ್ರು ಇದೇ ಇನ್ನಿಂಗ್ಸ್ನಲ್ಲಿ ರಶೀದ್ ಖಾನ್ ಐವತ್ತೈದು ರನ್ಗಳಿಗೆ ಐದು ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು ಇನ್ನು ಅಫ್ಘಾನ್ ಮೊದಲ ಇನ್ನಿಂಗ್ಸ್ನಲ್ಲಿ ರೆಹಮದ್ ಶಾ ನೂರ ಎರಡು ರನ್ನನ್ನು ಗಳಿಸ್ತಾರೆ ಇನ್ನು ಅಸ್ಫರ್ ಅಫ್ಘಾನ್ ಕೂಡ ತೊಂಬತ್ತೆರಡು ರನ್ನನ್ನು ಗಳಿಸ್ತಾರೆ ಈ ಮೂಲಕ ಮೊದಲ ಇನ್ನಿಂಗ್ಸ್ನಲ್ಲಿ ಅಫ್ಘಾನಿಸ್ತಾನ ಮುನ್ನೂರ ನಲವತ್ತೆರಡು ರನ್ಗಳನ್ನ ಗಳಿಸುತ್ತೆ ಅಫ್ಘಾನಿಸ್ತಾನದ ಬೆನ್ಹತ್ತಿ ಬಂದಂಥ ಬಾಂಗ್ಲಾದೇಶ ಮೊದಲನೇ ಇನಿಂಗ್ಸ್ನಲ್ಲಿ ಕೇವಲ ಇನ್ನೂರ ಐದು ರನ್ನನ್ನು ಗಳಿಸಿ ಆಲ್ಔಟ್ ಆಗುತ್ತೆ ಆಗ ದ್ವಿತೀಯ ಇನಿಂಗ್ಸ್ನಲ್ಲಿ ಅಫ್ಘಾನಿಸ್ತಾನ ಇನ್ನೂರ ಅರವತ್ತು ರನ್ನನ್ನು ಗಳಿಸುತ್ತೆ ಈ ರನ್ನನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಬಾಂಗ್ಲಾದೇಶವರು ಇನ್ನೂರ ನಲ್ವತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಗ್ತಾರೆ ಇನ್ನು ದ್ವಿತೀಯ ಇನಿಂಗ್ಸ್ನಲ್ಲೂ ಕೂಡ ರಶೀದ್ ಖಾನ್ ಅವರು ಕೇವಲ ನಲವತ್ತೊಂಬತ್ತು ರನ್ನನ್ನು ಕೊಟ್ಟು ಆರು ವಿಕೆಟ್ಗಳನ್ನ ಪಡ್ಕೋತಾರೆ ಇದೇ ಕಾರಣಕ್ಕೆ ರಶೀದ್ ಖಾನ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗ್ತಾರೆ